ನಾನು ಇಲ್ಲಿ 2010 ರಿಂದ ಎಚ್ ಎಮ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ನನ್ನ ಒಂದು ವ್ಯೂವಲ್ಲಿ ಇದನ್ನು ಮಾಡೆಲ್ ಶಾಲೆಯಾಗಿ ಮಾಡಬೇಕು ಅನ್ನೋ ಒಂದು ಐಡಿಯಾದಲ್ಲಿ ಮಾಡ್ತಾ ಇದ್ದೇನೆ. ಊಟದ ವ್ಯವಸ್ಥೆಗೆ ನಮ್ಮ ಸ್ಥಳ ಇಲ್ಲ, ಪ್ಯಾಸೇಜಲ್ಲೇ ಕೂತ್ಕೊಂಡು ಮಕ್ಕಳು ಎಲ್ಲ ಮೇಲೆ ಮೇಲೆ ಬಿದ್ದುಕೊಂಡು ಒಂದೇ ತಟ್ಟೆಲ್ಲ 5-6 ಮಕ್ಕಳು ಕೂತ್ಕೊಂಡು ಊಟ ಮಾಡೋದು. ಮೊದಲು ಊಟದ ವ್ಯವಸ್ಥೆಯನ್ನು ಸರಿಪಡಿಸ್ಬೇಕು ಅಂತ ನಾವು ನಮ್ಮ ಶಿಕ್ಷಕರು ಎಲ್ಲ ಸೇರಿ ಒಂದು ತೀರ್ಮಾನ ತಗೊಂಡು ಫಸ್ಟ್ ಪ್ಯಾಸೇಜಲ್ಲೇ ಲೈನಾಗಿ ಕೂತ್ಕೊಂಡು ಊಟ ಮಾಡಿ ಅಂತ ಪ್ರಯತ್ನ ಪಟ್ವಿ. ಅದು ಸರಿ ಬರಲಿಲ್ಲ. ಈಗ ಎಲ್ಲ ತರಗತಿಗಳಲ್ಲೇ ಅವರು ಕ್ಲಾಸ್ ಟೀಚರ್ಸ್ ಜೊತೇಲಿ ಕೂತ್ಕೊಂಡು ಊಟ ಮಾಡ್ತಾರೆ. ಅದು ಸ್ವಲ್ಪ ಒಂದು ಮಟ್ಟಕ್ಕೆ ಸರಿಯಾಗಿದೆ. ಟೆರೇಸಲ್ಲಿ ಒಂದು ಸುತ್ತ ಗೋಡೆ ಕಟ್ಟಿ ಮೇಲೆ ಶೀಟ್ ಹಾಕಿ ಮಕ್ಕಳಿಗೆ ಊಟಕ್ಕೆ ವ್ಯವಸ್ಥೆ ಪ್ಲಸ್ ಫಂಕ್ಷನ್ಸ್ಗೆ ಪ್ರೇಯರ್ಗೆ ಪ್ರತಿಯೊಂದಕ್ಕೂ ಅನುಕೂಲ ಆಗುತ್ತೆ ಅಂತ ಅಲ್ಲಿಗೆ ಮೆಟ್ಲಿಲ್ಲ, ಮೆಟ್ಲೆಲ್ಲ ಹಾಕಿ ಅದನ್ನು ರೆಡಿ ಮಾಡಿಕೊಡ್ಬೇಕು ಅಂತ ರಿಕ್ವೆಸ್ಟ್ ಮಾಡಿ ಕೇಳಿದ್ದೀವಿ, ಮಾಡ್ತೀವಿ ಅಂತ ಹೇಳಿದ್ದಾರೆ.